ಬೆಹರೀನ್ ಅನಿವಾಸಿ ಬಿಲ್ಲವ ಸಮುದಾಯದ ಸಂಘಟನೆಯಾಗಿರುವ ಬೆಹರೀನ್ ಬಿಲ್ಲವ ಸಂಘಟನೆಯು ಸ್ಥಳೀಯ ಕೇರಳ ಸಮಾಜದ ಸಭಾಂಗಣದಲ್ಲಿ ಆಯೋಜಿಸಿದ್ದ ಶಿವದೂತೆ ಗುಳಿಗ ಕನ್ನಡ ನಾಟಕ ಪ್ರದರ್ಶನವು ನೆರೆದ 1300ಕ್ಕಿಂತಲೂ ಹೆಚ್ಚು ಕಲಾಪ್ರೇಮಿಗಳನ್ನು ಮಂತ್ರಮುಗ್ಧರನ್ನಾಗಿಸಿತು. ತುಳು ರಂಗಭೂಮಿ ಹಾಗೂ ಸಿನಿಮಾ ಕ್ಷೇತ್ರದಲ್ಲಿ ಜನಪ್ರಿಯರಾಗಿರುವ ಖ್ಯಾತ ನಿರ್ದೇಶಕ ನಿರ್ಮಾಪಕ ಶ್ರೀ ವಿಜಯಕುಮಾರ್ ಕೋಡಿಯಾಲ್ಪೈಲ್ರವರು ತನ್ನ ಕಲಾಸಂಗಮ ಬ್ಯಾನರ್ನಲ್ಲಿ ನಿರ್ಮಿಸಿ ನಿರ್ದೇಶಿಸಿರುವ ಈ ನಾಟಕವು ರಂಗದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಮೂಡಿಬಂದಿತ್ತು. ವಿಜಯಕುಮಾರ್ ಕೋಡಿಯಾಲ್ಬೈಲ್ರವರು ಸೇರಿದಂತೆ ನಾಡಿನ ಒಟ್ಟು 26 ಕಲಾವಿದರ ತಂಡವು ದ್ವೀಪಕ್ಕೆ ಆಗಮಿಸಿ ನಾಟಕ ಪ್ರದರ್ಶನ ನೀಡಿದ್ದು, ಇಷ್ಟು ದೊಡ್ಡ ಸಂಖ್ಯೆಯ ಕಲಾವಿದರು ಇಲ್ಲಿಗೆ ಬಂದು ನಾಟಕದ ಪ್ರದರ್ಶನ ನೀಡುತ್ತಿರುವುದು ಬೆಹರೀನ್ ಕನ್ನಡಿಗರ ಇತಿಹಾಸದಲ್ಲಿಯೇ ಪ್ರಥಮವಾಗಿದೆ. ನಾಟಕದ ಪ್ರಾರಂಭದಲ್ಲಿ ಬೆಹರೀನ್ ಬಿಲ್ಲವಾಸ್ನ ಪ್ರಧಾನ ಕಾರ್ಯದರ್ಶಿಗಳಾದ ರೂಪೇಶ್ ಸಾಲಿಯಾನ್ರವರು ಪ್ರೇಕ್ಷಕರನ್ನು ಸ್ವಾಗತಿಸಿ ನಾಡಿನ ಖ್ಯಾತ ನಿರೂಪಕ ದಿನೇಶ್ ರಾಯಿಯವರನ್ನು ಪರಿಚಯಿಸಿದರು. ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವು ಆರಂಭಗೊಂಡು ಗಣ್ಯರುಗಳ ಒಂದಾಗಿ ಜ್ಯೋತಿ ಪ್ರಜ್ವಲಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ದೊರಕಿತು. ಬೆಹರೀನ್ ಬಿಲ್ಲವಾಸ್ನ ಅಧ್ಯಕ್ಷರಾದ ಹರೀಶ್ ಪೂಜಾರಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿ ನೆರೆದ ಗಣ್ಯರುಗಳನ್ನು ಸ್ವಾಗತಿಸಿ ನಾಟಕ ಪ್ರದರ್ಶನಕ್ಕೆ ಸಹಕಾರ ನೀಡಿರುವ ಎಲ್ಲರಿಗೂ ತಮ್ಮ ಕೃತಜ್ಞತೆಗಳನ್ನು ಅರ್ಪಿಸಿದರು. ಬೆಹರೀನ್ನಲ್ಲಿ ನಡೆದ ಶಿವದೂತ ಗುಳಿಗೆ ನಾಟಕದ ಈ ಪ್ರದರ್ಶನವು 579ನೇ ಪ್ರದರ್ಶನವಾಗಿದ್ದು, ನಾಟಕದ ಪರಿಪೂರ್ಣತೆ ಬಹುಶಃ ಇಷ್ಟೊಂದು ಅಲ್ಪ ಸಮಯದಲ್ಲಿಯೇ ಈ ನಾಟಕವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರದರ್ಶನವನ್ನು ಕಾಣಲು ಸಾಧ್ಯವಾಗಿ ದಾಖಲೆ ಸೃಷ್ಟಿಸಿದೆ ಎಂದರೆ ಖಂಡಿತವಾಗಿಯೂ ತಪ್ಪಾಗಲಾರದು. ತುಂಬ ಖುಷಿ ಆಗ್ತಾ ಇದೆ. ಬಹರೇನಲ್ಲಿ ಪ್ರಥಮ ಬಾರಿಗೆ ಶಿವದೂತ ಗುಳಿಗೆ ಆಗ್ತಾ ಇದೆ. ದುಬೈ, ಮಸ್ಕತ್ ಆಯಿತು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಆಯಿತು, ಕರ್ನಾಟಕದಾದ್ಯಂತ ಪ್ರದರ್ಶನ ನೀಡಿತು. ಮಹಾರಾಷ್ಟ್ರ, ಪೂನಾ, ಮುಂಬೈ, ನಾಸಿಕ್, ಬರೋಡಾ ಈ ಥರ ಎಲ್ಲ ಕಡೆಯಲ್ಲಿ ಈ ನಾಟಕ ಹೋಗ್ತಾ ಇದೆ. ಒಂದು ಚಾರಿತ್ರಿಕ ದಾಖಲೆ ಅಂತ ಹೆಜ್ಜೆ ಆಗ್ತಾ ಇದೆ. ಬಹರೇನಲ್ಲಿ ಆಗ್ತಾ ಇರೋದು ತುಂಬ ಖುಷಿ. ಪ್ರಥಮ ಬಾರಿಗೆ ಆಗ್ತಾ ಇದೆ, ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ, ತುಂಬ ಖುಷಿ ಆಗ್ತಾ ಇದೆ. ಸಿಂಹರಾಜ ಪುಟ್ಟುಗೆ ವಿಪ್ಪು ರಾಜ ಕಟ್ಟಿಗೆ ಹಿಂಡೆಗಿಲ್ಲೊಂಡೆ ಶಿವದೂತೆ ಗುಳಿಗೆಗೆ ಸಿಂಹರಾಜ ಪುಟ್ಟುಗೆ ವಿಪ್ಪು ರಾಜ ಕಟ್ಟಿಗೆ ಹಿಂಡೆಗಿಲ್ಲೊಂಡೆ ಶಿವದೂತೆ ಗುಳಿಗೆಗೆ ಬೆಹರೀನ್ ಬಿಲ್ಲವಾಸ್ ತನ್ನ 20ನೆಯ ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಬಿಲ್ಲವೇತರರು ಸೇರಿದಂತೆ ನಾಡಿನ ಹಾಗೂ ದ್ವೀಪದ 20 ಸಾಧಕರನ್ನು ಸನ್ಮಾನಿಸಲು ನಿರ್ಧರಿಸಿದ್ದು, ಅದರ ಪ್ರಥಮ ಹಂತವಾಗಿ ಬೆಹರೀನ್ ಬಿಲ್ಲವಾಸ್ನ ಹಿರಿಯ ಸದಸ್ಯ ರಾಜ್ ಬೋಳಾರ್ ಹಾಗೂ ರೇಖಾ ಬೋಳಾರ್ ದಂಪತಿಗಳು, ಜೈನ್ ಯೂನಿವರ್ಸಿಟಿಯ ಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಚೆನ್ರಾಜ್ ರಾಯ್ಚಂಡ್, ದಕ್ಷಿಣ ಕನ್ನಡ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ರಜಾಕ್ ಹೆಜಮಾಡಿ, ಆರ್ಯಭಟ ಪ್ರಶಸ್ತಿ ವಿಜೇತ ಶ್ರೀ ಗಣೇಶ್ ಮಾಣಿಲ ಅವರನ್ನು ಶಾಲು ಹೊದಿಸಿ ಫಲಪುಷ್ಪಗಳೊಂದಿಗೆ ಸ್ಮರಣಿಕೆಯನ್ನು ನೀಡಿ ಸನ್ಮಾನಿಸಲಾಯಿತು. ಅಲ್ಲದೆ ಆನಂದ್ ಲೋಬೋ, ಭೋಜ ಪೂಜಾರಿ, ಸೇತುರಾಜ್ ಕಡಕಲ್, ಜಯರಾಜ್ ಭಂಡಾರಿ ಹಾಗೂ ಖುಷಿ ಡಿಸೈನ್ಸ್ ಜಯರಾಜ್ ಅವರಿಗೆ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ಕುಮಾರಿ ನಮಿತಾ ಸಾಲ್ಯಾನ್ರವರ ನಿರ್ದೇಶನದಲ್ಲಿ ಎರಡು ನೃತ್ಯಗಳು ರಂಗದಲ್ಲಿ ಮೂಡಿಬಂತು. ನಾಟಕ ಪ್ರದರ್ಶನದ ನಂತರ ವಿಜಯಕುಮಾರ್ ಕೋಡಿಯಾಲ್ಪೈಲ್ರನ್ನು ಶಾಲು ಹೊದಿಸಿ ಫಲಪುಷ್ಪಗಳೊಂದಿಗೆ ಸ್ಮರಣಿಕೆಯನ್ನು ನೀಡಿ ಸನ್ಮಾನಿಸಲಾಯಿತು. ಅಲ್ಲದೆ ಎಲ್ಲ ಕಲಾವಿದರುಗಳಿಗೂ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ಕಮಲಕ್ಷ ಅಮೀನ್, ಬಿ4 ನ್ಯೂಸ್, ಬೆಹರೇನ್.